ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಕರ್ನಾಟಕ ರಾಜ್ಯ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನು ತಿಳಿದುಕೊಳ್ಳೋಣ ಅಂದರೆ 7ನೇ ವೇತನ ಆಯೋಗದ ಏನೇನು ನವೀಕರಣಗಳು ಆಗಿವೆ ಗೊತ್ತಾ ನಿಮಗೆ, ಅದರ ಬಗ್ಗೆ ಸ್ಪಷ್ಟನೆಯನ್ನು ತಿಳಿದುಕೊಳ್ಳೋಣ. 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿರುವ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಕುರಿತಂತೆ ಒಂದಿಷ್ಟು ಮಾಹಿತಿ ಇದೆ. ಏನಂದರೆ ನವೀಕರಣಗಳಂದರೆ ಏನೆಲ್ಲ ಸುಧಾರಣೆಗಳಾಗ್ತಾ ಇದ್ದಾವೆ, ಹಾಗೂ 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಯಾರ್ಯಾರು ಇದ್ದಾರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರಿ ನೌಕರರಿಗೆ ಈ ಒಂದು ಕುರಿತಂತೆ ಸಂಪೂರ್ಣವಾದ ಒಂದಿಷ್ಟು ಮಾಹಿತಿ ಇದೆ. ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಆದಷ್ಟು ಈ ಒಂದು ವಿಡಿಯೋನ್ನು ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಏನೆಲ್ಲ ಈ ಒಂದು ಅಪ್ಡೇಟ್ಸ್ ಇದೆ ಎಂಬುದ್ರ ಬಗ್ಗೆ ನೋಡೋಣ ಬನ್ನಿ. ಸೆವೆಂತ್ ಪೇ ಕಮಿಷನ್ ಲೇಟೆಸ್ಟ್ ನ್ಯೂಸ್ ಅಂತ ಬರ್ತಾ ಇದೆ. ಇಲ್ಲಿ 7ನೇ ವೇತನ ಆಯೋಗದ ಪೇ ಮ್ಯಾಟ್ರಿಕ್ಸ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ನವೀಕರಣಗಳಾಗಿ, ಹೌದು, ವೇತನ ಆಯೋಗದ ಭಾರತ ಸರ್ಕಾರದಿಂದ ನವೀಕರಣಗೊಂಡ ಒಂದು ನೇಮಕಗೊಂಡ ಒಂದು ಆಡಳಿತ ವ್ಯವಸ್ಥೆಯಾಗಿದೆ ವೇತನ ಆಯೋಗ ಎಂಬುದರ ಬಗ್ಗೆ. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರಿಗೆ ಆಗಿದೆ, ಕೆಲವೊಂದಿಷ್ಟು ಮಾಹಿತಿ ರಾಜ್ಯ ಸರ್ಕಾರಿಗೆ ಆಗಿದೆ, ನೌಕರರಿಗೆ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಮಾಡಿಕೊಳ್ಳದೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಇಬ್ಬರಿಗೆ ಸಂಬಂಧಪಟ್ಟಂಥ ಈ ಒಂದು ಮಾಹಿತಿ ಆಗಿರುತ್ತದೆ. ಇಲ್ಲಿ ನೀವು ಸ್ಪಷ್ಟನೆಯನ್ನು ಪಡೆದುಕೊಳ್ಬಹುದು. ಮತ್ತು ವೇತನ ಆಯೋಗ ವೇತನ ಮತ್ತು ಅದರ ರಚನೆಯಲ್ಲಿ ಆಕ್ಷೇಪಣೆಗಳು, ಏನೆಲ್ಲ ಆಕ್ಷೇಪಣೆಗಳು ಇದ್ದಾವೆ ಆ ಒಂದು ಆಕ್ಷೇಪಣೆಗಳನ್ನು ನಾವು ನೋಡೋಣ. ಈ ಒಂದು ಮತ್ತು ಅದರ ರಚನೆಯಲ್ಲಿ ಆಕ್ಷೇಪಣೆ ಮತ್ತು ಸಂಭವನೀಯ ಬದಲಾವಣೆ ಪರಿಶೀಲನೆ ಶಿಫಾರಸು ಮಾಡಲು ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಮತ್ತು ಭತ್ಯೆಗಳ ಬೋನಸ್ ಮತ್ತು ಇತರ ಪ್ರಯೋಜನಗಳನ್ನು ಸೌಲಭ್ಯ ಒಳಗೊಂಡಿರುವಂತೆ ಸ್ವಾತಂತ್ರ್ಯದ ನಂತರ 7ನೇ ವೇತನ ಆಯೋಗ ಒಂದು ಆಯೋಗವನ್ನು ಸರ್ಕಾರಿ ನೌಕರರಿಗೆ ಭಾರತ ಸರ್ಕಾರ ಎಲ್ಲ ಒಂದು ಮಿಲಿಟ್ರಿ ಹಾಗೂ ವಿಭಾಗೀಯ ತಮ್ಮ ಪಾವತಿ ರಚನೆಗಳನ್ನು ಹೆಚ್ಚಿಸುವ ಒಂದು ಸ್ಥಾಪಿಸಲಾಗಿದೆ ಎಂಬುದರ ಬಗ್ಗೆ, ಅಂದರೆ ಇಲ್ಲಿ ವೇತನ ಆಯೋಗ ಎಂಬುದು ಯಾಕೆ ಸ್ಥಾಪಿಸಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ದೊರಕ್ತಾ ಇದೆ. ಸ್ವಾತಂತ್ರ್ಯ ನಂತರವಾಗಿ ಇಲ್ಲಿ ಎಲ್ಲ ನಾಗರಿಕರಿಗೆ ಮತ್ತು ಮಿಲಿಟರಿ ವಿಭಾಗಗಳಿಗೆ ತಮ್ಮ ಪಾವತಿಯನ್ನು ರಚನೆಯನ್ನು ಹೆಚ್ಚಿಸಲು ಇಲ್ಲಿ ಈ ಒಂದು ವೇತನ ಆಯೋಗಗಳನ್ನು ಸ್ಥಾಪಿಸಲಾಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಈಗ 7ನೇ ವೇತನ ಆಯೋಗ ನಡೀತಾ ಇದೆ ಕೇಂದ್ರದಲ್ಲಿ. ರಾಜ್ಯದಲ್ಲಿ ನಾವು ಅಪ್ಡೇಟ್ಸ್ ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಜನಗಣನೆ ನಡೀತಾ ಇದೆ. 7ನೇ ವೇತನ ಆಯೋಗಕ್ಕೆ 11/19/2022 ನವಂಬರ್ 2022 19ನೇ ತಾರೀಕಿನಂದು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ 7ನೇ ವೇತನ ಆಯೋಗದ ಘೋಷಣೆಯನ್ನು ಮಾಡಿದ್ದಾರೆ. ತದನಂತರ ಅಧ್ಯಕ್ಷರ ಒಂದು ಆಯ್ಕೆ, ಸದಸ್ಯರುಗಳ ಆಯ್ಕೆ ಆಗಿರ್ಬೋದು, ಮತ್ತು 44 ಅಧಿಕಾರಿ ಸಿಬ್ಬಂದಿಗಳ ಒಂದು ಮಧ್ಯಂತರ ವರದಿಗಾಗಿ ಆಯ್ಕೆಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೇನು ಇದೇ ತಿಂಗಳಿನಲ್ಲಿ ಅಂದರೆ ಜನವರಿಯಲ್ಲಿನೇ ಇಲ್ಲಿ ಮಧ್ಯಂತರ ವರದಿ ಸಂಪೂರ್ಣವಾದ ನಿರೀಕ್ಷೆ ಇದೆ. ಫೆಬ್ರವರಿಯಲ್ಲಿ ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗಕ್ಕೆ ಒಂದು ಖರ್ಚು ಆಗಿರುವಂಥ ಖರ್ಚು ಅಂದರೆ ಒಂದು ಎಷ್ಟು ಬೇಕು, 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರ ಎಷ್ಟು ಬೇಕಂದರೆ ಇಲ್ಲಿ 12,500 ಕೋಟಿ ರೂಪಾಯಿಯಷ್ಟು ವೇತನ ಹೆಚ್ಚುವರಿಯಾಗಿ ಇಲ್ಲಿ ನಿಗದಿಪಡಿಸಿ ಅದನ್ನು ಹಣ ಕಾಯ್ದಿರಿಸುವ ಒಂದು ಸಂಪೂರ್ಣ ನಿರೀಕ್ಷೆ ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಿಂದಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಮಸ್ತ ಸರ್ಕಾರಿ ನೌಕರರು ವೇತನ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕೇಂದ್ರದಲ್ಲಿ ಯಾವ ರೀತಿಯಂಥ ಒಂದು ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೀವಲ್ಲ. ಇಲ್ಲಿ 7ನೇ ವೇತನ ಆಯೋಗದ ನವೀಕರಣಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಆಯೋಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗುತ್ತಾ ಇದ್ದು ಅನೇಕ ಸರ್ಕಾರಿ ನೌಕರರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. 7ನೇ ವೇತನ ಆಯೋಗ ಕೆಲವು ನವೀಕರಣಗಳು ಕೆಳಗಿನಂತೆ. ಒಂದು ಹೈಕ್ ನ್ಯೂಸ್ ವರದಿಗಳ ಪ್ರಕಾರ ಇಲ್ಲಿ ಸರ್ಕಾರವು ಫಿಟ್ಮೆಂಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಆದರೆ ಸರ್ಕಾರ ಫಿಟ್ಮೆಂಟ್ ಅಂಶವನ್ನು 3 ಬಾರಿ ಹೆಚ್ಚಿಸಿದರೆ ಭತ್ಯೆಗಳನ್ನು ಹೊರತುಪಡಿಸಿ ಸರ್ಕಾರಿ ನೌಕರರ ವೇತನ 18,000 ಆಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ದೊರೀತಾ ಇದೆ. ನೆಕ್ಸ್ಟು ನಾವು ನೋಡೋದಾದರೆ ಇಲ್ಲಿ 18,000 ಗುನ್ಲೆ 2.57, ಇಲ್ಲಿ 2.57ರಿಂದ 3.68 ಇಲ್ಲಿ ಅಷ್ಟು ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಈಗ ನೀಡ್ತಾರೆ ಎಂಬುದ್ರ ಬಗ್ಗೆ ಇದೆ. ಆದರೆ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಎಷ್ಟು ನೀಡ್ಬೋದು ಅಂದರೆ 2.57 ಅಷ್ಟು ನೀಡ್ಬೋದು. 18,000 ನಿಮ್ದು ಏನಾದರೂ ಬೇಸಿಕ್ ಆಗಿದ್ದರೆ ಇಲ್ಲಿ
ಮಾಹಿತಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂದರೆ ಇಲ್ಲಿ 18,000 ಇದೆ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. 18,000 ಗುಣಲೆ 2.57 ಅಂದರೆ 46,260 ರೂಪಾಯಿ. ಅಲ್ಲದೆ ನೌಕರರ ಬೇಡಿಕೆಗಳನ್ನು ಅಂಗೀಕರಿಸಿದರೆ ಏನಾದರೂ ನೌಕರರ ಬೇಡಿಕೆ ಎಷ್ಟಿದೆ ಅಂದರೆ 3.68. ಯಾವುದೇ ರೀತಿಯ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಸರ್ಕಾರ ನೀಡ್ತಾ ಇರೋದು 2.57, ಸರ್ಕಾರಿ ನೌಕರರ ಬೇಡಿಕೆ 3.68 ಇದೆ. ನಾನು ಆವಾಗಲೇ ಹೇಳಿದಾಗೆ ನಿಮ್ಮದು ಬೇಸಿಕ್ ಏನಾದರೆ 18,000 ರೂಪಾಯಿ ನಿಮ್ದು ಏನಾದರೂ ಬೇಸಿಕ್ ಆಗಿದ್ರೆ ಆ ಒಂದು 18,000 ಕನಿಷ್ಠ ಮಿತಿಯಿಂದ ನಾವು ಗುಣಿಸಿದ್ರೆ 18,000 ಒಂದು ಗುಣಲೆ 2.57 ಮಾಡಿದ್ರೆ 46,260 ರೂಪಾಯಿ ಆಗುವಂಥದ್ದು ಕನಿಷ್ಠವಾಗಿ ಈಗ ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಂಪೂರ್ಣದ ಮಾಹಿತಿ. ಒಂದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಯಾವುದೇ ರೀತಿ ಅಂತ ಒಂದು ಡೌಟ್ಸನ್ನು ನೀವು ಇಟ್ಕೋಬೇಡಿ. ಆದಷ್ಟು ಒಂದು ಕಮೆಂಟ್ಸಲ್ಲಿ ನಿಮ್ಮ ಒಂದು ಕಮೆಂಟ್ಸಲ್ಲಿ ನಿಮ್ಮ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಾವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀವಿ. ಮತ್ತು ಇಲ್ಲಿ ನಾವು ನೋಡೋದಾದರೆ ಕನಿಷ್ಠ ಮಿತಿಯಿಂದ ನಾವು ನೋಡ್ತಾ ಇದ್ದೀವಿ 18,000. ನಿಮ್ಮ ಒಂದು ಬೇಸಿಕ್ 18,000 ಆಗಿದ್ರೆ 2.57 ಕನಿಷ್ಠ ಒಂದು ಇಲ್ಲಿ ಫಿಟ್ಮೆಂಟ್ ಹಿಡ್ಕೊಂಡ್ರೆ 46,260 ರೂಪಾಯಿ. ಅಲ್ಲದೆ ನೀವು ನೌಕರರ ಬೇಡಿಕೆಗಳು ಯಾವ ರೀತಿ ಇದ್ದಾವೆ ಆ ಒಂದು ಬೇಡಿಕೆ ಈಡೇರಿಸಿದರೆ ಅಂಗೀಕರಿಸಿದರೆ ಇಲ್ಲಿ ನಂತರ ವೇತನವು 260,000 ಗುಣಲೆ 3.68 ಇಲ್ಲಿ ಅಂದರೆ ಸರಿಸುಮಾರು 4%, 4 ಪಟ್ಟರಷ್ಟು ಇಲ್ಲಿ ವೇತನ ಹೆಚ್ಚಳ ಆಗುವುದು. ಅಂದರೆ 95,680 ರೂಪಾಯಿ ಆಗುವಂಥದ್ದು ಹೆಚ್ಚಳ. ಅಂದರೆ ಏನಾದರೂ ನಿಮ್ಮ ಇನ್ ಕೇಸ್ 260,000 ನಿಮ್ಮದು ಏನಾದರೂ ಒಂದು ಬೇಸಿಕ್ ಏನಾದರೂ ಇದ್ದರೆ ಇಲ್ಲಿ ಎ ಗ್ರೇಡ್ ಯಾರಾದ್ರು ಇರ್ತಾರಲ್ಲ ಅವರಿಗೆ ಮತ್ತು ಅದರ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ, ಗರಿಷ್ಠ ಮಿತಿ ಅಂತಂದರೆ ಈ 95,680 ರೂಪಾಯಿ. ಸರ್ಕಾರವು 3 ಪಟ್ಟು ಫಿಟ್ಮೆಂಟ್ ಅಂಶವನ್ನು ಒಪ್ಪಿಕೊಂಡ್ರೆ ನಂತರ ಅವರ ಸಂಬಳ 210,000 ಗುಣಲೆ 3 ಪಟ್ಟು ಮಾಡಿದ್ರೆ 63,000 ಅಂತ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮತ್ತು 1 ನವೆಂಬರ್ 2022 ಈ ಒಂದು ಹೊಸ ಅಪ್ಡೇಟ್ ಏನಿದೆ ಅಂದರೆ ಕೇಂದ್ರೀಯ ನಾಗರಿಕ ಸೇವೆಗಳು ಅಂದರೆ ಪಿಂಚಣಿಯ ಪರಿವರ್ತನೆ ನಿಯಮಗಳು 1981 ಮೂಲ ಪಿಂಚಣಿ ಶೇಕಡಾವಾರು ಮೊತ್ತ 2ನೇ ಅಥವಾ ನಂತರ ಸಂದರ್ಭದಲ್ಲಿ ಪರಿವರ್ತಿಸಲು ಯಾವುದೇ ಅವಕಾಶವಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ತದನಂತರ ನೆಕ್ಸ್ಟ್ ನಾವು ಅಪ್ಡೇಟ್ಸ್ ನೋಡೋದಾದರೆ 28 ಅಕ್ಟೋಬರ್ ನೋಡಿ, ಇಲ್ಲಿ 28 ಅಕ್ಟೋಬರ್ 2022 ಹಿಂದಿನ ದಂಡ ಕರೆನ್ಸಿಯಲ್ಲಿ 2ನೇ ಅಥವಾ 3ನೇ ಇಲ್ಲಿ ನೀಡುವಾಗೆ 2 ದಂಡಗಳು ಅಥವಾ ಬಹು ದಂಡಗಳು ಏಕಕಾಲಕ್ಕೆ ಅಥವಾ ಸತತವಾಗಿ ನಡೆಯುತ್ತಲೇ ಎಂಬುದರ ಬಗ್ಗೆ ಶಿಸ್ತಿನ ಅಧಿಕಾರಿಗಳು ಶಿಸ್ತಿನ ಆದೇಶ ಸ್ಪಷ್ಟವಾಗಿ ಸೂಚಿಸಬೇಕೆಂದು ಇಲ್ಲಿ ಸ್ಪಷ್ಟಪಡಿಸಲಾಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ. ಇಲ್ಲಿ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಇತ್ತೀಚಿನ ಪ್ರಯೋಜನಗಳು 7ನೇ ವೇತನ ಆಯೋಗದ ನಂತರ ಸರ್ಕಾರವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವಿಶ್ವವಿದ್ಯಾಲಯಗಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಪಿಂಚಣಿ ಮಿತಿಯನ್ನು ಬದಲಾಯಿಸಿದೆ. ಇಲ್ಲಿ ಕೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಆಗಿರ್ಬೋದು, ಇಲ್ಲಿ ಅಪ್ಡೇಟ್ಸ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ಕೇಂದ್ರದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಆಗಿರ್ಬೋದು ವಿಶ್ವವಿದ್ಯಾಲಯ ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಗಳನ್ನು ಪಿಂಚಣಿ ಮಿತಿಯನ್ನು ಈಗ ಬದಲಾಯಿಸಿದೆ, ಹೆಚ್ಚಿಗೆಯನ್ನು ಮಾಡಿದೆ. ಅದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿ ಇದೆ, ಆ ಒಂದು ಮಾಹಿತಿಯನ್ನು ಸಹ ನೀವು ಪಡೆದುಕೊಳ್ಳಬಹುದು. ಮತ್ತು ಸರ್ಕಾರದ ಈ ನಿರ್ಧಾರವು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಡ್ರೀಮ್ ವಿಶ್ವವಿದ್ಯಾಲಯಗಳು ಶಿಕ್ಷಣ ನಿರ್ದಿಷ್ಟ ಕ್ಷೇತ್ರದಲ್ಲಿ ಅನ್ನು ಹೆಚ್ಚು ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ತಮ್ಮ ವಿಶ್ವವಿದ್ಯಾಲಯ ಅನುದಾನಿತ ಆಯೋಗ UGC ಅಂಡರ್ ಬರ್ತಾರಲ್ಲ 25,000 ಒಂದು ಪಿಂಚಣಿದಾರಿಗೆ ಪ್ರಯೋಜನವನ್ನು ನೀಡುತ್ತದೆ. ಅದಲ್ಲದೆ 8,00,000 ಬೋಧಕೇತರ ಸಿಬ್ಬಂದಿ ಮತ್ತು ಸಾರ್ವಜನಿಕ ಸೇವಾ ಆಯೋಗಗಳು ಸಂಯೋಜಿತ ವಿಶ್ವವಿದ್ಯಾಲಯಗಳಿಂದ ನಿವೃತ್ತರಾಗಿರುತ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಇದೊಂದಾಗಿತ್ತು 7ನೇ ವೇತನ ಆಯೋಗದಲ್ಲಿ ಏನೇನು ನವೀಕರಣಗಳು ಆಗ್ತಾ ಇದ್ದಾವೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಅಲ್ಲಿ ನವೀಕರಣಗಳು ನೋಡೋದಾದರೆ ಕೇಂದ್ರದಲ್ಲಿ ಯಾವ ರೀತಿಯಾಗಿ ನವೀಕರಣಗಳಂದರೆ 2.57 ಎಷ್ಟು ಕನಿಷ್ಠವಾಗಿ, 3.68 ಗರಿಷ್ಠವಾಗಿ ಇಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಳ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ. ಮತ್ತು 4%-5% DA ಹೈಕ್ ಮಾಡ್ತಾ ಇದ್ದಾರೆ ಈ ಒಂದು ಜನವರಿಯಲ್ಲಿನೇ 2023 ಈ ಒಂದು ಹೊಸ ವರ್ಷದಲ್ಲಿನೇ 5% ಒಂದು DA ಹೆಚ್ಚಳ ಮಾಡ್ತಾ ಇದ್ದಾರೆ. ಮತ್ತು 3 ಕಂತುಗಳಲ್ಲಿ ಏನು 18 ತಿಂಗಳನ್ನು COVID-19 ಕಾರಣಗಳಿಂದಾಗಿ ಹಿಡಿದಿಟ್ಟುಕೊಂಡಿರುವಂಥ DAಯನ್ನು ಈಗ 3 ಕಂತುಗಳಲ್ಲಿ ಮರುಪಾವತಿಗೆ ಸಂಬಂಧಿಸಿದಂತೆ ವರದಿಯಾಗಿದೆ ಮಾಧ್ಯಮದಲ್ಲಿ ಎಂಬುದರ ಬಗ್ಗೆ ಮಾಹಿತಿ. ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂದರೆ 7ನೇ ವೇತನ ಆಯೋಗದ ಮಧ್ಯಂತರ ವರದಿ ಇದೇ ತಿಂಗಳು ಬರ್ತಾ ಇರೋದ್ರಿಂದ
ಕೇಂದ್ರದ ಸರ್ಕಾರಿ ನೌಕರರಿಗೆ ಅನುಕೂಲ ಯಾವ ರೀತಿಯಾಗಿ ಇರುವಂತ ಒಂದು ಸಂಬಳ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬಹುದು ಎಂಬುದರ ಬಗ್ಗೆ ಮಾಹಿತಿ ಮತ್ತು ಇಲ್ಲಿ ಪ್ರಮುಖವಾಗಿ ಮಧ್ಯಂತರ ವರದಿ ಮತ್ತು ಫೆಬ್ರವರಿ 17 ನಡೆಯುತ್ತಿರುವಂತಹ ರಾಜ್ಯ ಬಜೆಟ್ನಲ್ಲಿ ಹಣ ಕಾಯ್ದಿರಿಸುವ ಬಗ್ಗೆ ಸಂಪೂರ್ಣದ ಮಾಹಿತಿ. ಇದೇ ರೀತಿಯಂತಹ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನನ್ನಿಸುತ್ತೆ ಮಧ್ಯಂತರ ವರದಿ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಅನುಕೂಲಕರ ಮಾಡಿಕೊಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸ್ ಅಲ್ಲಿದ್ದೀರಿ. ಶಿಶುಗಳ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು.